ನಮಸ್ಕಾರ. ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕೋಟೆ ಮೈದಾನದಲ್ಲಿ ಗೃಹಲಕ್ಷ್ಮಿಯ ಸಮಾವೇಶದ ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು, ನಾವು ಬುಲ್ಡೆ ಒಡೆಯೋಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ, ಕೆಲಸ ಮಾಡೋದಕ್ಕೆ ರಾಜಕಾರಣಕ್ಕೆ ಬಂದಿರುವುದು, ಹಾಗೂ ಡಾಕ್ಟರ್ ಮಂಜುನಾಥ್ ಅವರನ್ನು ಜೆ ಡಿ ಎಸ್ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸುವುದಕ್ಕೆ ತಾಕತ್ತಿಲ್ವ ಕುಮಾರಣ್ಣ ಎಂದು ಟೀಕಿಸಿದರು. ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ನಾವು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ಈ ತಾಲೂಕಿನಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ನೀವೇನಾದರೂ ಬದಲಾವಣೆಯನ್ನು ನೋಡಿದ್ರೆ, ಎಲ್ಲ ರಂಗದಲ್ಲೂ ಬದಲಾವಣೆಯನ್ನು ನೋಡಿದ್ರೆ, ನಮ್ಮ ವಿರೋಧಿಗಳು ಪಾಪ ಹೇಳಿದ್ರು ಮೇ ತಿಂಗಳಿಗೆ ಬರ್ತಾರಂತ, ನನ್ನ ಹತ್ರಕ್ಕೆ ಕೇಳಕ್ಕೆ ಏನ್ ಮಾಡಿದ್ದೀರಾ ಅಂತೇಳಿ. ಶಾಸಕರಾಗಿ 8 ತಿಂಗಳಲ್ಲಿ ಏನ್ ಮಾಡಿದ್ದೀರಾ ಅಂತ, ಮೇ ತಿಂಗಳಿಗೆ ಯಾಕೆ ಬರ್ತೀರಿ ಸ್ವಾಮಿ, ಈಗಲೇ ಬಂದ್ರಿ, ಈಗಲೇ ಬರ್ರಿ, ನಾಳೆ ಪೂಜೆ ಮಾಡ್ತಾ ಇದ್ವಿ ಕುಣಗಲಲ್ಲಿ ಹೇಮಾವತಿಯ 800-900 ಕೋಟಿ ಯೋಜನೆ ಈಗಲೇ ತೋರಿಸಿ ಬಂದ್ರಿ, ಕರ್ಕೊಂಡೋಗಿ ನಿಮಗೆ ಪೂಜೆ ಮಾಡಿಸಿ ಬಂದ್ರಿ. ಪೂಜೆ ಹೊಡೆಯೋದಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿಲ್ಲ, ನಾವು ಕೆಲಸ ಮಾಡ್ಲಿಕ್ಕೆ ರಾಜಕಾರಣಕ್ಕೆ ಬಂದಿರ್ತಕ್ಕಂಥವ್ರು. ನಾವು 6 ತಿಂಗಳಲ್ಲಿ 100 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿಯನ್ನ ಕೊಡದಂತ ಏಕೈಕ ಲೋಕಸಭಾ ಸದಸ್ಯ ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಡಿ ಕೆ ಸುರೇಶ್ ಅವರು ಅಂತಕ್ಕಂಥದ್ರು. ನಾವು ಯಾರು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. 6 ತಿಂಗಳಲ್ಲಿ 100 ಕೋಟಿಗಳ ಅಭಿವೃದ್ಧಿಯನ್ನ, ರಸ್ತೆ ಮತ್ತೆ ಚರಂಡಿಯನ್ನ ಮಾಡ್ತಕ್ಕಂತ ಅಭಿವೃದ್ಧಿಯನ್ನ ನಮ್ಮ ಮಂತ್ರಿಗಳ ಹತ್ರ ನಾನು ಮಾತಾಡ್ತಾ ಇದ್ದೆ. ನಮ್ ಕೆಲಸ ಇದು 3 ತಿಂಗಳು ಅಂತ. ನಾವು ಇಂಥ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಕೊಂಡ್ರೆ ನಾವು 3 ತಿಂಗಳು ಕೆಲಸ ಮಾಡಿದ್ರೆ ಸಾಕು. ಇನ್ನು 5 ವರ್ಷಗಳ ಕಾಲ ಅವರು ನಿದ್ದೆ ಮಾಡಲ್ಲ, ನಮಗೂ ನಿದ್ದೆ ಮಾಡಕ್ ಬಿಡಲ್ಲ, ಅವರೇ ಅವರ ತಾರೇ ತಾರಾಗಿ ಕೆಲಸವನ್ನ ಮಾಡಿಸ್ತಾರೆ. ಪ್ರತಿಯೊಂದು ಇಲಾಖೆನಲ್ಲೂ ನಾನು ಹೇಳಿದೆ, ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಅಂತೇಳಿ ಪ್ರತಿಯೊಂದು ಇಲಾಖೆನಲ್ಲೂ ಪಾಪ ನನ್ನನ್ನು ಜಮೀನು ಕರ್ಕೊಂಡು ಹೋಗಿದ್ರು. ಅವನ ಕತೆ ಹೇಳ್ತಿದ್ದ ನಮ್ಮ ಸ್ನೇಹಿತರು ಹೌಸಿಂಗ್ ಮಿನಿಸ್ಟ್ರು, ಮನೆಯಲ್ಲಿ ಮನೆಯಲ್ಲಿ ಅಂತ ಅವ್ರ ಸೆಕ್ರೆಟರಿ ಕರ್ಸೋರು ತಗೊಂಬಲ್ಲಿ ಅಂತ ಕೊಯ್ಯಲ್ಲ ತೆಗಿಯಂತ ಅಂತ ತಗ್ಸಿದ್ರು. ಹ್ಞೂ ಸರ್ ಇಲ್ಲಿ ಕೊಡ್ಬೋದು ಸರ್ ಮನೆ ಅಂತ, ಹ್ಞೂ ಸರ್ ಇಲ್ಲಿ ಕೊಡ್ಬೋದು. ನಿಮಗೆ ಗೊತ್ತಾಗ್ಬಿಟ್ಟು ಸರ್, ಹೆಂಗ್ ಗೊತ್ತಾಗ್ಬಿಟ್ಟು ಗೊತ್ತಾಯ್ತಲ್ಲ, 5 ವರ್ಷಗಳಲ್ಲಿ 50 ಮನೆಯನ್ನ ಕೊಡ್ಲಿಕ್ಕೆ ಬಿಜೆಪಿ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಕೇವಲ 3 ತಿಂಗಳಲ್ಲಿ 2,000 ಮನೆಗಳನ್ನ ನನ್ನ ಕ್ಷೇತ್ರಕ್ಕೆ ಕೊಡಿಸಿದ ಕೀರ್ತಿ ಸರ್ಮಾನ್ಯ ಲೋಕಸಭಾ ಸದಸ್ಯರಿಗೆ ಸಲ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೂಡ ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಇವತ್ತೇನಾದ್ರೂ ಕೂಡ ನಾನು ಈ ಕೋಟೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಎದೆ ತಟ್ಕೊಂಡು ಹೇಳ್ತಾ ಇದ್ದೀವಿ, ಈ ಕೋಟೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. 50 ಕೋಟಿ ವೆಚ್ಚದಲ್ಲಿ ಸಂಪೂರ್ಣವಾದಂತಹ ಈ ಕೋಟೆಯನ್ನು ಅಭಿವೃದ್ಧಿಯನ್ನ ಮಾಡಿ ತೋರಿಸ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಬರೀ ಕೋಟೆ ಒಂದೇ ಅಲ್ಲ ರೀ, ಇಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿ ಆಗ್ಬೋದು, ಗುರುಭವನ ನಮ್ಮ ಮಾಜಿ ಶಾಸಕರೆಲ್ಲ ಗುರುಗಳು ಕೂತವ್ರ ಕೈ ಅಂತವ್ರು, ಇಲ್ಲಿ ಮಾಜಿ ಶಾಸಕರು ಬುದ್ಧಿ ಪೂಜೆ ಮಾಡ್ಬಿಟ್ಟು ಬಂದಿದ್ರು. ಯಾವಾಗ ಉದ್ಘಾಟನೆ ಮಾಡಿದ್ರು ಒಂದು ವರ್ಷಕ್ಕೆ ಇದ್ರು, 2 ವರ್ಷ ಆಯ್ತು ಉದ್ಘಾಟನೆ ಮಾಡಿದ್ರೆ ಮನೆಗೆ ಕಳಿಸ್ಬಿಟ್ಟಿರ್ ಲಾಸಿ. ಇನ್ನು 1 ವರ್ಷದಲ್ಲಿ 8 ಕೋಟಿ ವೆಚ್ಚದಲ್ಲಿ ಗುರುಭವನವನ್ನ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆಯನ್ನ ಮಾಡ್ತೀವಿ. ಅದಕ್ಕೆ ಕಾರಣೀಭೂತ ಏನಾದ್ರೂ ಇದ್ರೆ ಅದು ಸಾಮಾನ್ಯ ಲೋಕಸಭಾ ಸದಸ್ಯರು ಅಂತಕ್ಕಂಥದ್ದನ್ನ ನಾವು ನೀವು ಯಾವ ಗುರುಗಳು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಎರಡಲ್ಲ ರೀ, ಹಾಡು ಮುಟ್ಟಿದ ಸೊಪ್ಪಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ, ಡಿ ಕೆ ಸುರೇಶ್ ಅವ್ರಿಗೆ ಗೊತ್ತಿರತಕ್ಕಂಥ ವಿಚಾರ ಇಲ್ಲ. ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಪಾಪ ಕುಮಾರಣ್ಣ ನಾನ್ ನಿಂತ್ಕೊಳ್ಳಲ್ಲ ಕಣ್ರಿ, ಇಲ್ಲಿ ನಾನ್ ಮಂಡಿಕೊಂಡಿದ್ದೀನಿ ಅಂತ ಕೊಂಡವರು. ಪಾಪ ಯೋಗೀಶ್ ಅಣ್ಣ ನನ್ ಕೈಲಾಗಲ್ಲಪ್ಪ, ನಾನ್ ಬೇಡ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ. ಇವ್ರನ್ನ ಅವ್ರು ತಳ್ತಾರೆ, ಅವ್ರನ್ನ ಇವ್ರು ತಳ್ತಾರೆ, ಇವ್ರು ಅವ್ರನ್ನ ತಳ್ತಾರೆ, ಅವ್ರು ಇವ್ರನ್ನ ತಳ್ತಾರೆ. ಪಾಪ ಈಗ ಯಾವಾಗ ನಾವು ಹೊಸ ಡಾಕ್ಟರ್ ಹುಡ್ಕೊಂಡು ಹೊಂಟವ್ರೆ, ಡಾಕ್ಟರ್ ಯಾವ ಪಕ್ಷದವರು, ಯಾರಳಿಯ ಯಾರಳಿಯ ದೇವೇಗೌಡರ ಅಳಿಯ, ಯಾರ ಭಾವ ಕುಮಾರಸ್ವಾಮಿ ಅವ್ರ ಭಾವ, ಯಾವ ಪಕ್ಷದ ನಿಲ್ಲಿಸ್ತಾರೆ ಬಿಜೆಪಿ ಇಂದ, ಇವ್ರದ ಯಾವ ಪಕ್ಷ ನಮಗೆ ಉಂಟೆ ಅಲ್ರಿ. ನಿಮ್ ಪಕ್ಷದ ಮೇಲೆ ನಿಮ್ ನಂಬಿಕೆ ಇಲ್ವಲ್ರಿ, ನಿಮ್ ಅಳಿಯನ್ನ ನಿಮ್ ಭಾವನ್ನ ನಿಮ್ ಪಕ್ಷ ನಿಲ್ಸ್ಕೊಂಡು ಗೆಲ್ಸ್ಕೊಂತೀರಿ ಅನ್ನೋ ತಾಕತ್ ಇಲ್ವಲ್ರಿ ನಿಮ್ಗೆ. ಕುಮಾರಣ್ಣ ಅವರೇ ಬೇರೆ ಪಕ್ಷ ಕರ್ಕೊಂಡು ನಿಲ್ಲಿಸ್ತಾರಂತೆ, ನಾಚಿಕೆ ಆಗ್ಬೇಕಲ್ವೇನ್ರಿ ಅವ್ರಿಗೆ. ಆ ಡಿ ಕೆ ಸುರೇಶ್ ಅವ್ರ ಭಯ ಇರ್ತದೆ ಹೇಳ್ರಿ, ಅವ್ರ ಪಕ್ಷ ನಿಲ್ಸ್ಕೊಳಕ್ ತಯಾರಿಲ್ಲ ಬೇಕೇನ್ರಿ. ಇದು ಪಾಪ ಅವ್ರನ್ನ ಹರಕೆ ಕುರಿ ಮಾಡ್ತಾವ್ರೆ. ಇನ್ನು ಅಣ್ಣವ್ರ ಡಾಕ್ಟರ್ಗೆ ರಾಜಕಾರಣ ಗೊತ್ತಿಲ್ಲ ಅವ್ರಿಗೆ, ಆ ಆಪರೇಷನ್ ಮಾಡ್ದಂಗಲ್ಲ ರಾಜಕಾರಣ, ರಾಜಕಾರಣನೇ ಬೇರೆ ವೈದ್ಯಕೀಯ ವೃತ್ತಿನೇ ಬೇರೆ. ಅವ್ರ ಮೇಲೆ ಅಪಾರವಾದಂತ ಗೌರವ ಇದೆ ನಮ್ಗೆ, ಬಡವ್ರ ಪರವಾಗಿ ಸೇವೆ ಮಾಡವ್ರೆ. ಆ
ಡಾಕ್ಟರ್ ಆಗಿ ಬಂದು ನೋಡಿದ್ರೆ ಗೌರವ ಉಳಿತದೆ. ರಾಜಕೀಯಕ್ಕೆ ಪಾಪ ನಮ್ಮ ಎಂ ಪಿ ಅವರು ಆ ಇವ್ರನ್ನ ಕರ್ಕೊಂಡ್ಬಂದ್ರು. ಎಂ ಪಿ ಅವರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾರು ನಮ್ಮ ಮಾಧ್ಯಮ ಸ್ನೇಹಿತರು ಒಬ್ಬರನ್ನ ಕರ್ಕೊಂಡ್ಬಂದ್ರು. ತೇಜಸ್ವಿನಿ ರಮೇಶ್ ಅವ್ರನ್ನ ದೇವೇಗೌಡರು ಸೋಲಿಸ್ಬೇಕು ಅಂತ ಹೇಳಿ ಮಾಧ್ಯಮದಲ್ಲಿ ಬಹಳ ಬಹಳ ಉದ್ದವಾದಂತ ಭಾಷಣ ಮಾಡ್ತಿದ್ರು, ಪ್ರಶ್ನೆಗಳನ್ನ ಕೇಳ್ತಿದ್ರು. ಬಂದು ಎಂ ಪಿ ಆಗಿ ಸಕ್ಸಸ್ ಆದ್ರ ಯಾರ್ಯಾರು ಯಾವ್ಯಾವ ಕಸಬು ಮಾಡ್ಬೇಕೋ ಆ ಕಸಬು ಮಾಡಿದ್ರೆ ಅದು ಗೌರವ. ಎಲ್ರು ಎಲ್ಲ ಕಸಬು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಡಿ ಕೆ ಸುರೇಶ್ ಅವರನ್ನ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕ್ಷೇತ್ರದಲ್ಲಿ ನಾವೇನಾದ್ರೂ ಕೂಡ ಅಂದ್ರೆ ಸುರೇಶ್ ಅವ್ರಿಗೆ ಅನ್ಯಾಯ ಮಾಡಿದ್ರೆ ಅದು ನುಕ್ಸಾನ್ ಆಗ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ, ವಿನ ಡಿ ಕೆ ಸುರೇಶ್ ಅವ್ರಿಗಲ್ಲ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ 5 ವರ್ಷಗಳ ಕಾಲ ನಮ್ಮ ಸರ್ಕಾರ ಇರ್ತದೆ. ಡಿ ಕೆ ಸುರೇಶ್ ಅವ್ರಿಗೆ ಅಧಿಕಾರವನ್ನು ಕೊಟ್ಟರೆ ಸಂಪೂರ್ಣ ಅಭಿವೃದ್ಧಿ ಆಗ್ತದೆ. ಈ ನಾನು ಒಂದು ಮಾತನ್ನ ಹೇಳಿದ್ದೇನೆ, ಎಲ್ಲ ಕಡೆ ನಾವು ಏನ್ ಮಾತಾಡಿದ್ದೇವೆ ಅದನ್ನ ಮಾಡದೇ ಮುಂದಿನ ಎಂ ಎಲ್ ಎ ಚುನಾವಣೆಯಲ್ಲಿ ನಮ್ಗೆ ಓಟ್ ಹಾಕ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿದ್ದೇನೆ. ನಮ್ಮ ವಿರೋಧಿಗಳಿಗೂ ಕೂಡ ಮನವಿ ಮಾಡ್ತೇನೆ, ಬನ್ನಿ ಅಂತ ಹೇಳಿ ಇವತ್ತು ಗ್ಯಾರಂಟಿ ಕೊಟ್ಟಿದ್ದೀವಿ. 8% ಕೊಟ್ಟಿದ್ದೀವಿ, 90% ನನ್ಗೆ ಓಟ್ ಹಾಕಿರೋದು 8% ನನ್ಗೆ ಓಟ್ ಹಾಕಿದ್ದು 8% 48% ನಾವು ಕೊಟ್ಟಿರೋ ಗ್ಯಾರಂಟಿ 90% ನಾವೇನಾದ್ರೂ ನಾವು ಓಟ್ ಹಾಕಿಲ್ಲ ಅಂತ ನೆನೆಸಿದೀವ ಕೊಟ್ಟಿದ್ದೀವಿ ತಾನೆ. ಅವಾಗ ಯೋಚನೆ ಮಾಡ್ತೀವಿ ನಮ್ಮ ಜನ ಬಾಲನ ಗೆಲ್ತಾನೆ ಇಲ್ವೋ, ಬಾಲನ ಗೆಲ್ತಾನೆ ಇಲ್ವೋ, 58,000 ಹೋಗ್ಬಿಟ್ಟವ್ರೆ ಹೆಂಗೆ ಹೆಂಗೆ ಹಂಗೆ ಹಿಂಗೆ ಅಂತ ಆಡ್ತಿದ್ರು. ಈಗ ಅದು ಹೊಂಟೋಯ್ತಲ್ಲ, ಈಗ ನಮ್ಮ ಸರ್ಕಾರ ಐತೆ, ಕೆಲಸ ಮಾಡೋ ಎಂ ಪಿ ಮುಂದೆ ಅವ್ರೆ. ಯಾರ್ಯಾರು ಕಳೆದ ಬಾರಿ ನನಗೆ ಓಟ್ ಹಾಕಲಿಲ್ಲ ಅವರು ಕೂಡ ಈ ಸರ್ಕಾರ ತಾರತಮ್ಯ ಮಾಡಿದೆ. ಎಲ್ರಿಗೂ ಕೊಡ್ತಾ ಇದ್ದೀವಿ. ಕುಮಾರಣ್ಣ ಅವ್ರ ನಾದಿಗೂ ಸಿಗ್ತಾರೆ, ಅಶೋಕ್ ಗಡ್ಡನ್ ನಾದಿಗೂ ಸಿಗ್ತಾರೆ, ನಮ್ಮ ವಿರೋಧ ಪಕ್ಷದ ನಾಯಕ ವಿಜಯೇಂದ್ರಣ್ಣ ಅವರ ಸೆಟ್ಗ ಹೆಂಡತಿಗೂ ಸಿಗ್ತಾರೆ ಗ್ಯಾರಂಟಿ. ಇವ್ರು ಯಾರು ಬೇಡ ಅಂದ್ರೆ ಇಲ್ಲ, ನಾನು ಸೆಟ್ಗನ ಬೇಡ. ನಾನು ಒಂದು ಮಾತನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಿರೋಧ ಪಕ್ಷದ ನಾಯಕರುಗಳಿಗೆ, ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದವರು ಯಾರು ಕೂಡ ತಗೋಬೇಡಿ ಅಂತಂದ್ರೆ ಅದನ್ನ ಅದರಿಂದ ಅಭಿವೃದ್ಧಿ ಯಾರು ಮಾಡ್ತಿಕೊಂಡ್ರೆ ಇನ್ನೂ ಜಾಸ್ತಿ ತಗೋಬೇಡಿ ಅಂತ ಹೇಳಿ ಹೇಳಿಕೆ ತಮ್ಮಿಲ್ಲ. ಇಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿ ಅದು ತಮ್ಮಿಲ್ಲ. ಅಲ್ಲಿ ಹೋಗಿ ಮೋದಿ ತಾವು ಅಭಿಷೇಕ ಕುತ್ಕೊಂಡು ಏನಾರ ಮಾಡಿ ನಿಲ್ಸಿ ಏನಾರ ಮಾಡಿ ನಿಲ್ಸಿ ಅಂತ ಹೇಳ್ತಕ್ಕಂಥ. ಅದರಿಂದ ಬಂಧುಗಳೇ ದಯಮಾಡಿ ಇವತ್ತು ಗೃಹಲಕ್ಷ್ಮಿಯನ್ನು ಸಮಾವೇಶ ಮಾಡಿರ್ತಕ್ಕಂಥದ್ದು ನಮ್ಮ ತಾಯಂದಿರಿಗೆ ಒಂದು ಗೌರವ ಸಮರ್ಪಣೆ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದರಲ್ಲೂ ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನ ಇಲ್ಲಿಗೆ ಕರೆಸಬೇಕು ಅಂತೇಳಿ ನಮ್ಮ ಎಲ್ಲ ತಾಯಂದಿರ ಆಸೆ ಇತ್ತು. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಅದರಲ್ಲೂ ಪ್ರಮುಖವಾಗಿ ನಾನು ಧನ್ಯವಾದವನ್ನು ಹೇಳಲೇಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆಮೇಲೆ ಕಿರ್ ಮೌರ್ಯರವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂಥ ವಿಚಾರ ಅಂದರೆ ಈ ಗ್ಯಾರಂಟಿಗಳಿಗೆ ಯಜಮಾನರು ಯಾರು? ಈ ಗ್ಯಾರಂಟಿನ ಈ ರಾಜ್ಯದಲ್ಲಿ ಗ್ಯಾರಂಟಿ ಅನುಷ್ಠಾನ ಆಗ್ತಾ ಇತ್ತು ಇಲ್ಲವೋ ಅಂತೇಳಿ ನೋಡ್ಲಿಕ್ಕೆ ಯಜಮಾನರು ಮಾಡಿದೀವಿ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಯಾರು ಮಾಡಿದೀವಿ? ಎಚ್ ಎಂ ರೇವಣ್ಣ ಅವರು ಈ ಗ್ಯಾರಂಟಿಗಳ ಉಸ್ತುವಾರಿಯನ್ನ ನೋಡ್ಕೊಳ್ತಕ್ಕಂತ ರಾಜ್ಯದ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ನಾಯಕರುಗಳಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.